ಎರಡು ವಾರಗಳ ಹಿಂದಷ್ಟೇ ಟರ್ಕಿಯಲ್ಲಿದ್ದೆ ಕೊನ್ಯಾ ಅನ್ನೋ ಊರಿನಲ್ಲಿ ಹೊರಗೆ ತೋಟದಲ್ಲಿ ಒಡೆದ ಚೂರುಗಳೆಲ್ಲ ಇದ್ದವು ದೊಡ್ಡ ಮುಖಗಳು ಅರ್ಧ ಮುಖಗಳು ಎಲ್ಲಾ ಥರದ್ದು ಹಳೆ ದೇವಸ್ಥಾನಗಳು ಎಲ್ಲ ಒಡೆದು ಅಡಿಪಾಯ ಮಾಡಲಾಗಿದೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಅಲ್ಲಿ ತೋಟದಲ್ಲಿ ಸುಮಾರು ನಾಲ್ಕು ಅಡಿ ಒಂಬತ್ತಿಂಚು ಅಳತೆಯ ಲಿಂಗವನ್ನು ನೋಡಿದೆ ಚೆನ್ನಾಗಿ ನಿರ್ಮಿಸಿರೋ ಲಿಂಗ ಅಂಡಾಕೃತಿಯ ಕಲ್ಲು ಅಲ್ಲಿನ ಇತಿಹಾಸವನ್ನು ನೋಡಿದಾಗ ಇದು ಸುಮಾರು ನಾಲ್ಕು ಸಾವಿರದ ಏಳ್ನೂರು ವರ್ಷ ಹಳೇದು ಅಂತ ಅಂದ್ರು ನಾಲ್ಕು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಅಲ್ಲೊಂದು ದೇವಸ್ಥಾನ ಇತ್ತು ಹೆಚ್ಚು ಕಮ್ಮಿ ಐದು ಅಡಿ ಎತ್ತರದ ಲಿಂಗಕ್ಕೆ ಪೂಜೆ ನಡೀತಿತ್ತು ಅಷ್ಟು ಹಿಂದೆ ಪ್ರಾಣಪ್ರತಿಷ್ಠೆ ಮಾಡಿದ್ದು ಇನ್ನೂ ಜೀವಂತವಾಗಿದೆ ಸ್ವಲ್ಪ ಬಿರುಕು ಬಿಟ್ಟಿದೆ ಡಿಸ್ಟರ್ಬ್ ಆಗಿದೆ ನನ್ನ ಜೊತೆ ಇದ್ದ ಮೂರ್ನಾಲ್ಕು ಜನಕ್ಕೆ ಪ್ರಯೋಗ ಮಾಡಿ ತೋರಿಸ್ದೆ ಲಿಂಗದ ಪ್ರತಿಬಿಂದು ವಿಭಿನ್ನವಾಗಿತ್ತು ಲಿಂಗದ ಬೇರೆ ಬೇರೆ ಬಿಂದುಗಳನ್ನು ವಿಭಿನ್ನವಾಗಿ ಮಾಡಲಾಗಿದೆ ಬಹಳ ಚೆನ್ನಾಗಿ ಲಿಂಗ ಅದನ್ನ ಮಾಡಿದವರು ಪರಿಣಿತರ ಆಗಿರಬೇಕು ಒರಟಾದ ಕೆಲಸ ಅಲ್ಲ ತುಂಬಾ ನಾಜೂಕಾದ ಕೆಲಸ ಇನ್ನೂ ಜೀವಂತ ನಾಲ್ಕು ಸಾವಿರದ ಏಳ್ನೂರು ವರ್ಷಗಳು ತೋಟದಲ್ಲಿ ಬಿಸಾಕಿದೆ ಪೂಜೆ ನಡೀತಿಲ್ಲ ಇನ್ನೂ ಜೀವಂತ ಅದರಲ್ಲಿ ಆಗಿರೋ ಸ್ವಲ್ಪ ಬಿರುಕುಗಳಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಆದರೆ ಇನ್ನೂ ಜೀವಂತ ಅದನ್ನು ಪ್ರಯೋಗ ಮಾಡಿ ತೋರಿಸಿದೆ ನನಗನುಭವ ಆಯಿತು ಬೇರೆಯವರಿಗೂ ತೋರಿಸೋದಿಕ್ಕೆ ರುದ್ರಾಕ್ಷ ಹಿಡಿದು ತೋರಿಸ್ದೆಂಟ್ ಪ್ಲೇಸಸ್ ಬೇರೆ ಬೇರೆ ಕಡೆ ಲಿಂಗ ಬೇರೆ ಬೇರೆ ಥರ ವರ್ತಿಸ್ತಿತ್ತು ಇಂಥ ಕೆಲಸವನ್ನು ಹಿಂದೆ ಬಹಳಷ್ಟು ಮಾಡಲಾಗಿದೆ ಆದರೆ ನನ್ನ ದಾರಿ ಮಾತ್ರ ಸರಿ ಬೇರೆಲ್ಲ ತಪ್ಪು ಅನ್ನೋ ಮನೋಭಾವನೆ ಬಂದಾಗ ಇವೆಲ್ಲವನ್ನ ನೆಲಸಮ ಮಾಡಲಾಯಿತು ಇಲ್ಲಾಂದರೆ ಇಡೀ ಯೂರೋಪ್ ಅಂಥ ದೇವಸ್ಥಾನಗಳಿಂದ ಪ್ರಾಣಪ್ರತಿಷ್ಠಿತ ಸ್ಥಳಗಳಿಂದ ತುಂಬಿತ್ತು ಈ ಪೌರ್ವಾತ್ಯ ದೇವಸ್ಥಾನಗಳು ಎಂದಿಗೂ ಪ್ರಾರ್ಥನೆ ಸ್ಥಳಗಳಾಗಿರಲಿಲ್ಲ ಇವತ್ತು ಭಾರತದಲ್ಲಿ ಯಾರೂ ದೇವಸ್ಥಾನದಲ್ಲಿ ಪ್ರಾರ್ಥನೆ ನಡೆಸಿಕೊಡೋಲ್ಲ ನೀವಲ್ಲಿ ಪ್ರಾರ್ಥನೆ ಪೂಜೆ ಮಾಡೋದಲ್ಲ ಅಲ್ಲಿ ಸುಮ್ಮನೆ ಕೂತು ಬರಬೇಕು ಅವುಗಳ ಉದ್ದೇಶ ಏನು ಅಂದರೆ ಜನ ಅಲ್ಲಿ ಕೂತು ಲಾಭ ಪಡಿಬೇಕು ಅಂತ ದೇವಸ್ಥಾನಗಳನ್ನು ನಿರ್ಮಿಸಿದ್ದು ಹೀಗೆ ಇಲ್ಲ ಪ್ರಾರ್ಥನೆ ನಡೆಸ್ಕೊಡೋರಿಲ್ಲ ನಿರ್ವಹಿಸೋದು ಒಬ್ಬರಿರ್ತಾರಷ್ಟೆ ಈಗ ಅವರು ಪೂಜಾರಿ ಅಂತ ಕರೆಸ್ಕೊತಿದ್ದಾರೆ ಸ್ಥಳದ ಪಾವಿತ್ರ್ಯತೆ ಕಾಪಾಡೋದಿಕ್ಕೆ ಕೆಲವು ಕುಟುಂಬಗಳನ್ನು ನಿಗದಿಪಡಿಸ್ತಿದ್ರು ಅದನ್ನು ನಿರ್ವಹಿಸೋದಿಕ್ಕೆ ನೀವಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಬರೋದಷ್ಟೆ ದಕ್ಷಿಣ ಭಾರತದಲ್ಲಿ ಇದು ಇನ್ನೂ ಜೀವಂತವಾಗಿದೆ ಉತ್ತರದಲ್ಲಿ ಹೋಗ್ಬಿಟ್ಟಿದೆ ಯಾಕೆ ಅಂದರೆ ದಾಳಿಕೋರರ ಹೊಡೆತ ಹೆಚ್ಚು ಬಿದ್ದಿದ್ದು ಉತ್ತರ ಭಾರತಕ್ಕೆ ದಕ್ಷಿಣಕ್ಕೆ ಅಷ್ಟು ಬರಲಿಲ್ಲ ದಾಳಿಕೋರರು ಸಾಮಾನ್ಯವಾಗಿ ಡೆಕನ್ ಪ್ರಸ್ಥಭೂಮಿಗೆ ಕಾಲಿಡ್ಲಿಲ್ಲ ಹಾಗಾಗಿ ನೀವಲ್ಲಿ ಕೂರ್ಬೇಕು ಅಷ್ಟೆ ಯಾರೂ ಪ್ರಾರ್ಥನೆ ನಡೆಸ್ಕೊಡಲ್ಲ ಹೇಳ್ಕೊಡಲ್ಲ ಮಾಡು ಅದನ್ ಮಾಡು ಅನ್ನಲ್ಲ ನೀವಲ್ಲಿ ಕೂತು ಇದನ್ನ ಹೀರ್ಕೋಬೇಕು ಅಷ್ಟೆ ಯಾಕೆಂದ್ರೆ ಇವೆಲ್ಲ ಪ್ರತಿಷ್ಠಿತ ಸ್ಥಳಗಳು ಹಲವನ್ನ ನಿರ್ಮಿಸಿದ್ರು ಎಲ್ಲ ನೆಲಸಮ ಮಾಡಲಾಯಿತು ಉಳಿದಿರೋ ಕೆಲವು ಹೆಚ್ಚಾಗಿ ಭಾರತದಲ್ಲಿವೆ ಮತ್ತು ಕೆಲವು ಆಗ್ನೇಯ ಏಷ್ಯಾ ದೇಶಗಳಲ್ಲಿವೆ ಇಲ್ಲಾಂದ್ರೆ ಇಡೀ ಅರೇಬಿಯಾ ಮತ್ತು ಯುರೋಪ್ ಪ್ರತಿಷ್ಠಿತ ಸ್ಥಳಗಳಿಂದ ತುಂಬಿತ್ತು